ಕರ್ನಾಟಕದಲ್ಲಿ ಮೈಸೂರು ಮೂಡ ಹಗರಣ ಪರ ವಿರೋಧಿಗಳು ಮತ್ತು ರಾಜ್ಯಪಾಲರ ಮೇಲೂ ಪರ ವಿರೋಧಿಗಳು ಏನೆಲ್ಲ ನಡೀತಾ ಇದೆ. ರಾಜ್ಯದ ರಾಜಕಾರಣ, ಜನಜೀವನ ಒಂದು ರೀತಿ ಕಲುಷಿತ ಆಗ್ತಾ ಇದೆ. ಕರ್ನಾಟಕದ ಸಂಸ್ಕೃತಿ, ಸಂಸ್ಕಾರಗಳು, ಮಹಾರಾಜರ ಕಾಲದಿಂದ ಕಾಪಾಡಿಕೊಂಡು ಬಂದಿದ್ದಂಥ ಗಂಧದ ಮಲ್ಲಿಗೆಯ ಸುವಾಸನೆ ನಾಡಿನಲ್ಲಿ ದುರ್ವಾಸನೆ ಆಗ್ತಾ ಇದೆ. ಬನ್ನಿ ಶಿವಕುಮಾರ್, ಬನ್ನಿ ನೋಡಲಿಲ್ಲ. ಏ ಬನ್ನಿ ಬನ್ನಿ. ಹಾಗಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ, ಶಾಸಕರು, ಪಕ್ಷದ ಕಾರ್ಯಕರ್ತರುಗಳು ರಾಜ್ಯಪಾಲರನ್ನು ಅತ್ಯಂತ ಕೆಟ್ಟ ಭಾಷೆಯಿಂದ ನಿಂದಿಸ್ತಕ್ಕಂಥದ್ದು, ಆಪಾದನೆ ಮಾಡ್ತಕ್ಕಂಥದ್ದನ್ನು, ಅವರ ಒಂಥರ ಹೀಗಿಳಿತಾ ಇರ್ತಕ್ಕಂಥದ್ದು ನಾಡಿಗೆ ಗೌರವ ತರುವಂಥದ್ದನ್ನು, ನಾಡಿಗೆ ಗೌರವ ತರೋದು. ಇದನ್ನು ಕರ್ನಾಟಕದ ಜನತೆ ನಾವೇ ನಮ್ಮನ್ನು ಅಪಮಾನ ಮಾಡಿಕೊಂಡಂಗೆ ಆಗ್ತಾಯಿದ್ವಿ. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮಾನ ರಾಜಕಾರಣ ಹರಾಜಾಗ್ತಾಯಿದೆ. ನಿನ್ನೆ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರು ಪರಸ್ಪರ ನಿಂದನೆ ಯಾರೂ ಮೆಚ್ಚುವಂಥದ್ದಲ್ಲ, ಯಾರೂ ಮೆಚ್ಚುವಂಥದ್ದಲ್ಲ. ಜಾಗತಿಕ ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯ ಜನಾದೇಶ ಪಡೆದಂಥ ಸರ್ಕಾರದ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು, 7 ಕೋಟಿ ಜನರ ನಾಯಕ ಸಿದ್ದರಾಮಯ್ಯನವರು, ಅವರು ಪರಸ್ಪರ ಒಬ್ರಿಗೊಬ್ಬರು ಮಾತಾಡಿದ್ದಿದೆಯಲ್ಲ, ನಿನ್ನೆ ನಿನ್ನ ಅರೆಸ್ಟ್ ಮಾಡ್ತೀನಿ, ನೀನೇ ಅವನು, ತೋತು ತೋತು ಯಾರು ಒಂಥರ ಜನ ಗೇಲಿ ಒಳಗಾಗ್ತಾ ಇದ್ದೀರ ನೀವು. ನೀವ್ಯಾರು, ನಿಮ್ಮ ಪಾರ್ಟಿಯವರು ಚಪ್ಪಾಳೆ ಹೊಡಿಬೋದು ನೀವು ಮಾತಾಡಿದಾಗ, ಬಟ್ ಜನ, ನೀವು ಕರ್ನಾಟಕದ ಜನರ ಗೇಲಿಗೆ ಒಳಗಾಗ್ತಾ ಇದ್ದೀರಿ. ಎಚ್ಚರ ಇರಬೇಕು, ಎಚ್ಚರ ಇರಬೇಕು. ಹಾಗಾಗಿ ಮತ್ತು ಮೈಸೂರಿನಿಂದ ಹೊರಹೊಮ್ಮಿದಂಥ ಸಿದ್ದರಾಮಯ್ಯನವರೇ, ನಿಮ್ಮ ಮೂಗಿನಡಿಯೇ ಮೂಡ ವಾಸನೆ ಜಾಸ್ತಿ ಆಗ್ತಾ ಇದೆ. ಬನ್ನಿ ಇಲ್ಲಿ ಬನ್ನಿ ಸರ್, ಬನ್ನಿ ಹಿರಿಯ ಕಲಾವಿದರು ಇಲ್ಲಿ ಬನ್ನಿ ಸರ್. ನಿಮ್ಮ ಮೂಗಿನಡಿಯೇ ಮೂಡಾದಲ್ಲಿ ಇದನ್ನು ಮತ್ತು ಕೈ ಕೆಲಸ ಮುಂದುವರಿತಾನೆ ಇದೆ. ಇಲ್ಲಿ ತಿರುಗಾರ ಸೈಟ್ ಕೊಡುವಂಥದ್ದು, ತಿದ್ದುವಂಥದ್ದು, ಮಾಡುವಂಥದ್ದು ಎಲ್ಲ ಕೂಡ ಹೆಲಿಕ್ಯಾಪ್ಟರಲ್ಲಿ ಬಂದು ಯು ಡಿ ಮಿನಿಸ್ಟ್ರು ಫೈಲ್ಸ್ ಎಲ್ಲ ಹೊತ್ಕೊಂಡು ನಾವಾಗ ಅದಕ್ಕೆ ಪ್ರಶ್ನವ್ರ ಜೊತೆ ಮಾತಾಡ್ತಾ ಇದ್ದೀವಿ, ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ನನಗೊಂದು ನೋಟಿಸ್ ಕೊಟ್ಟಿದ್ದಾರೆ. ಯಾರು? ಯು ಡಿ ಮಿನಿಸ್ಟ್ರು ನನಗೆ ನಿಮ್ಮ ಮೇಲೆ 50 ಕೋಟಿ ರೂಪಾಯಿ ಮಾನನಷ್ಟ ಮೊಕದ್ದಮ್ಮೆ ಹಾಕ್ತೀನಿ ಅಂತಕ್ಕಂಥದ್ದು. ಈಗೇನಾಗಿ ನೀವು ತೊಗೊಂಡಾಗ ಏನು ಮಾಡಿದ್ರಿ? ಅದನ್ನು ಮೂಡಾದಲ್ಲಿ ಕದ್ದು ಹೊತ್ಕೊಂಡು ಹೋದಂಥ ಕದ್ದು, ಇಟ್ಸ್ ಎ ಥೆಫ್ಟ್, ಇಟ್ ಅಮೌಂಟ್ಸ್ ಟು ಥೆಫ್ಟ್. ಕಡ್ತಿಗಳನ್ನ ತಿದ್ದಿ ಇವತ್ತು ವೈಟ್ನರ್ ಹಾಕಿ ತಿಂತಾ ಇದ್ದೀರಾ? ಶ್ರೀಮತಿ ಪಾರ್ವತಿಯವರು ಮೂಡಾಕ್ಕೆ ಬರೆದಂಥ ಕಾಗದವನ್ನೇ ವೈಟ್ನರ್ ಹಾಕಿ ತಿದ್ದಿದ್ದೀರ. ಸೊ ಅಲ್ಲಿಗೇನಾಯಿತು? ನೀವೇನೇನು ಮಾಡ್ತಾ ಇದ್ದೀರಿ ಅಂತ ಇಟ್ ಪ್ರೂವ್ಸ್. ಛೇ 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 ಛೇ, ಯಾವ ಕಾಲಕ್ಕೂ ಈ ಥರ ಯಾವುದು ಆಗಿರಲಿಲ್ಲ. ಯಾವುದಿದು ಮೈಸೂರು, ಸಿದ್ದರಾಮಯ್ಯನವರು ಮೈಸೂರು, ಇಲ್ಲಿ ಇಷ್ಟೆಲ್ಲ ಆಗ್ತಾಯಿದೆ ಅಂತಂದರೆ ಯಾರು ಹೇಳ್ಕೊಳ್ಳೋಣ ಇದ್ದೀರ ನಾನು? ಹಾಂ, ಯಾರು ಹೇಳ್ಕೊಳ್ಳೋಣ? ಇಷ್ಟೊತ್ತಿಗೆ ಫೈಲ್ ಕಳುವು ಮಾಡಿದ್ದಕ್ಕೆ ಮಿನಿಸ್ಟ್ರಿ ಮೇಲೆ ಒಂದು ಥೆಫ್ಟ್ ಕೇಸ್ ಆಗಬೇಕಾಗಿತ್ತು. ಯಾರನ್ನು ಹೇಳಿ ಕೇಳಿ ತೊಗೊಂಡೋದ್ರು ಅವರು? ಮತ್ತು ಇಬ್ಬರು ಮೂಡಾ ಕಮಿಷನರ್ ಮೇಲೆ ಇಷ್ಟೊತ್ತಿಗೆ ಕಳ್ಳತನದ ಕೇಸ್ ಹಾಕಿ
ಅವ್ರ ಮೇಲೆ ಕರಪ್ಷನ್ ಕೇಸ್ ಹಾಕಿ ಇಷ್ಟೊತ್ತು ಒದ್ದೊಳಗೆ ಹಾಕ್ಬೇಕಾಗಿತ್ತು ಅವ್ರನ್ನ, ಯಾಕೆ ಇನ್ನು ಮಾಡಲಿಲ್ಲ ಅದನ್ನು? ಅವ್ರಿನ್ನು ಹೊರಗಡೆನೆ ಇದ್ದಾರೆ, ಅವ್ರ ಮೇಲೆ ಒಂದು ಕೇಸ್ ಹಾಕೋಕ್ಕಾಗಲಿಲ್ಲ ನಮಗೆ ಇನ್ನು ಸರ್ಕಾರ. ಕಾರಣ ಏನು? ನಿಮ್ಮ ಪರವಾಗಿದ್ದಾರೆ ಅಂತವರು, ಸರಿಯಾಗ್ತಾ ಇಲ್ಲ. ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದ್ದರೂ ಮುಖ್ಯಮಂತ್ರಿಗಳಾದಿಯಾಗಿ ಏನೂ ಆಗಿಲ್ಲ. ಅಲ್ಲೇನಾಗಿದೆ? ಏನೂ ಆಗಿಲ್ಲ. ಚೇಚೆ, ಜನಕ್ಕೆ ಗೊತ್ತಿದೆ ಏನಾಗಿದೆ ಇಲ್ಲಿ ಅಂತ. ಪಾಪ ಒಬ್ಬರು ಎಮ್ ಎಲ್ ಸಿ ಅವರೊಬ್ಬರು ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯ ಭವನದ ಒಳಗೆ ನುಗ್ಗಿ ರಾಜ್ಯಪಾಲರ ಒದ್ದು ಆಚೆ ಬಿಡ್ತು. ಎಲ್ಲಿರಿ, ಎಲ್ಲಿದ್ದೀರಾ ನೀವು? ಇದೇನು ಡೆಮೋಕ್ರೆಟಿಕ್ ಕಂಟ್ರಿನ ಯಾವ ಥರ ಇದು? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.